ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೆ ಕರೋನಾ ಅಂತಂದರೆ ಭಯ ಪಡೋ ಅಗತ್ಯ ಇಲ್ಲ ಅದಕ್ಕೆ ನೀವೇ ಮುಂಜಾಗ್ರತಾ ಕ್ರಮಗಳನ್ನ ನೀವು ಅನ್ವರ್ಸಿದ್ರೆ ಏನು ಅನುಸರಿಸಿದ್ರೆ ಖಂಡಿತ ಕರೋನಾ ಬಗ್ಗೆ ಹೆದರುವಂಥ ಅವಶ್ಯಕತೆ ಇಲ್ಲ ಕರೋನಾ ಬಗ್ಗೆ ಫಸ್ಟು ಅದು ಏನೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋ ಕಡೆ ಗಮನ ಹರಿಸ್ಬೇಕು ಯಾಕೆಂದರೆ ಸಾಕಷ್ಟು ಜನ ಏನೇನೋ ಹೇಳ್ತಾ ಇದ್ದಾರೆ ಈ ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ಗಳು ಅವು ಇವು ಇನ್ನೂ ಪ್ಯಾನಿಕ್ ಮಾಡ್ತಾ ಇದೆ ಕರೋನಾ ಕರೋನಾ ಒಂದು ರೋಗದ ಏನು ವೈರಸ್ ಬಗ್ಗೆ ಸೊ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಏನು ಮಾಡಿದ್ರೆ ಅದರಿಂದ ನಾವು ದೂರ ಇರ್ತೀವಿ ಅನ್ನೋದನ್ನು ತಿಳ್ಕೊಂಡು ಯಾವಾಗಲೂ ಶುಚಿತ್ವನ ಮೇಂಟೈನ್ ಮಾಡ್ತಾ ನಮ್ಮ ನಮ್ಮ ಕೈಗಳನ್ನಾಗ್ಬೋದು ಏನೇ ಮುಟ್ಟಿದ್ರು ಆ ಸ್ಪರ್ಶಿಸಿದಂಥ ಜಾಗದಿಂದ ಏನೇ ಮುಟ್ಟಿದ್ರು ಆ ಕ್ಷಣದಲ್ಲೇ ಸ್ವಲ್ಪ ಹ್ಯಾಂಡ್ ವಾಶ್ಗಳನ್ನ ಯೂಸ್ ಮಾಡ್ಕೊಂಡು ಸ್ಯಾನಿಟೈಸರ್ಗಳನ್ನ ಕಂ ಕನ್ ಕಂಟಿನ್ಯೂಸ್ ಆಗಿ ಬಳಸ್ತಾ ನಿಮ್ಮ ಸುತ್ತಮುತ್ತ ಶುಚಿತ್ವ ಕಾಪಾಡ್ಕೊಳ್ತಾ ಒಬ್ಬರಿಂದ ಒಬ್ಬರಿಗೆ ಏನೇ ಒಂದು ವೇಳೆ ನಿಮ್ಮಲ್ಲೇ ಏನಾದರೂ ಒಂದು ಆರೋಗ್ಯದಲ್ಲಿ ಬದಲಾವಣೆ ಕಂಡು ಬಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಲ್ಲಿ ಅದನ್ನು ಕ್ರಾಸ್ ಚೆಕ್ ಮಾಡಿ ವೆದರ್ ಇಟ್ ಈಸ್ ಕರೋನಾ ಆರ್ ಸಮಥಿಂಗ್ ಎಲ್ಸ್ ಅಂತ ಒಂದು ವೇಳೆ ಅದು ಕರೋನಾ ಪಾಸಿಟಿವ್ ಆಗಿ ಬಂದರೆ ದಯವಿಟ್ಟು ನಿಮ್ಮಷ್ಟಕ್ಕೆ ನೀವು ಐಸೊಲೋಟ್ ಐಸೋಲೇಟ್ ಆಗಿ ಇರೋದಕ್ಕೆ ಪ್ರಯತ್ನ ಪಡಿ ಯಾಕಂತಂದ್ರೆ ಅದರಿಂದ ಸುತ್ತಮುತ್ತ ಜನ ಜನತೆಗೆ ಹರ ಹರಡು ಬರುತ್ತೆ ಇದು ಕಣ್ಣಿಗೂ ಕಾಣೋದಿಲ್ಲ ಕಣ್ಣಿಗೆ ಕಂಡ್ರೆ ಏನಾದರೂ ಮಾಡ್ಬೋದು ಕಾಣದೇ ಇದ್ದರೆ ಏನು ಮಾಡೋದು ಸೊ ಒಂದು ವೇಳೆ ಕರೋನಾ ತುಂಬ ಭಯಂಕರವಾಗಿ ಸ್ಪ್ರೆಡ್ ಆಗಿಬಿಟ್ರೆ ಅದನ್ನು ನೆಕ್ಸ್ಟ್ ಏನಾಗುತ್ತೆ ಅದು ಅದಾದಮೇಲೆ ಏನಂದ್ರೆ ಏನಾದರೂ ಊಹಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದು ನಮ್ಮಂಥ ದೇಶದಲ್ಲಿ ಅಂದರೆ ಮೆಡಿಕಲ್ ಮೆಡಿಕಲ್ ಒಂದು ಆ ಒಂದು ಒಂದು ಆ ಒಂದು ಸಬ್ಜೆಕ್ಟ್ ಏನು ಇದರಲ್ಲಿ ಏನು ಮೆಡಿಕಲ್ ಅನ್ನೋ ಒಂದು ಏನು ಆಸ್ಪೆಕ್ಟಲ್ಲಿ ನಮ್ಮ ಕಂಟ್ರಿ ಈ ಸ್ಟಿಲ್ ಲಿಟ್ಲ್ ಇನ್ನೂ ಅಪ್ಗ್ರೇಡ್ ಆಗಬೇಕು ನಾವು ಸೊ ಅದು ಅದಕ್ಕೆಲ್ಲ ಸಮಯ ಇಲ್ಲ ಇವಾಗ ಹಾಗಾಗಿ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಶುಚಿತ್ವನ ನಿಮ್ಮ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸಿದ್ರೆ ಕರೋನಾನ ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಬೋದು ಸೊ ಎಲ್ಲರೂ ದಯವಿಟ್ಟು ಫಾಲೋ ಮಾಡಿ ಕರೋನಾ ಬಗ್ಗೆ ಮಾಹಿತಿಗಳಿಗೆ ನೀವು ತಿಳ್ಕೋಬೇಕಾತಂದರೆ ಒನ್ ಇಂಡಿಯಾ ಆ್ಯಪ್ನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್